ಮಂಗಳೂರು ವಿವಿಯ ಆಡಳಿತ ಮಂಡಳಿ ಪದವಿ ಫಲಿತಾಂಶಕ್ಕೆ ವಿಳಂಬ ಧೋರಣೆ ಅನುಸರಿಸುವುದನ್ನು ಪ್ರಶ್ನಿಸಿ ಎಬಿವಿಪಿ ಕಾರ್ಯಕರ್ತರು ಕೊಣಾಚಿಯ ಮಂಗಳೂರು ವಿವಿಯ ಆಡಳಿತಿಸುವುದಕ್ಕೆ ಮುತ್ತಿಗೆ ಹಾಕಿದ್ದಲ್ಲದೆ ವಿವಿ ಸಿಂಡಿಕೇಟ್ ಸಭೆಗೆ ಏಕಾಏಕಿ ನುಗ್ಗಲು ಯತ್ನಿಸಿದರು. ಮಂಗಳೂರು ವಿವಿಯ ಪರೀಕ್ಷಾ ಫಲಿತಾಂಶ ವಿಳಂಬದ ವಿರುದ್ಧ ಇಂದು ನಡೆದ ಪ್ರತಿಭಟನೆ ತಾರಕಕ್ಕೇರಿತ್ತು. ಪೊಲೀಸರು ಎಬಿವಿಪಿ ಕಾರ್ಯಕರ್ತರ ನಡುವೆ ನೂಕಾಟ ತಳ್ಳಾಟ ನಡೆದಿದೆ. ಸುಮಾರು 500 ಎಬಿವಿಪಿ ವಿದ್ಯಾರ್ಥಿಗಳು ಮಂಗಳೂರು ವಿವಿ ಆಡಳಿತಿಸುವುದಕ್ಕೆ ಆವರಣಕ್ಕೆ ಬಂದಾಗ ಪೊಲೀಸರು ಅವರನ್ನು ತಡೆದಿದ್ದಾರೆ. ಈ ವೇಳೆ ಎಬಿವಿಪಿ ಕಾರ್ಯಕರ್ತರು ಬ್ಯಾರಿಕೇಡ್ ಅನ್ನು ತಳ್ಳಿ ಆಡಳಿತಿಸುವುದೊಳಗೆ ನುಗ್ಗಿದ್ದು ಪೊಲೀಸರು ಅವರನ್ನು ತಡೆಯಲು ಯತ್ನಿಸಿದ್ದಾರೆ. ಈ ವೇಳೆ ತಳ್ಳಾಟ ಉಂಟಾಗಿದೆ. ಮಂಗಳೂರು ವಿವಿಯ ಪರೀಕ್ಷಾಂಗ ಕುಲಸಚಿವ ಪ್ರೊಫೆಸರ್ ಪಿಎಲ್ ಧರ್ಮ ಮತ್ತು ಕುಲಪತಿ ಪಿಎಸ್ ಎಡಪಡಿತಾಯ ಅವರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದಾಗ ಆಕ್ರೋಶ ತಳ್ಳಾಟ ಹೆಚ್ಚಾಯಿತು. ಎಬಿವಿಪಿ ಮಂಗಳೂರು ವಿಭಾಗ ಸಂಚಾಲಕ ಹರ್ಷಿತ್ ಕೊಯ್ಲಾ ಮಾತನಾಡಿ, ಮಂಗಳೂರು ವಿಶ್ವವಿದ್ಯಾನಿಲಯದ ಪದವಿ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿ ನೀಡದೆ ಸತಾಯಿಸುತ್ತಿರುವುದು, ಅಂಕಪಟ್ಟಿ ಬಾರದೆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಹಾಕಲು ಅವಕಾಶ ಸಿಗದಿರುವುದು, ಮೌಲ್ಯಮಾಪನವನ್ನು ಸೂಕ್ತ ಸಮಯದಲ್ಲಿ ನಡೆಸದಿರುವುದು ಎಲ್ಲ ಸಮಸ್ಯೆಗಳು ಒಂದು ಕಡೆಯಾದರೆ, ಎನ್ಇಪಿ ಜಾರಿಯಾದ ನಂತರ ಮೊದಲನೇ ವರ್ಷಕ್ಕೆ ಸೇರ್ಪಡೆಯಾದ ವಿದ್ಯಾರ್ಥಿಗಳು ಪ್ರಸ್ತುತ ದ್ವಿತೀಯ ವರ್ಷದಲ್ಲಿ ಇದ್ದರೂ ಸಹ ಪ್ರಥಮ ಹಾಗೂ ದ್ವಿತೀಯ ಸೆಮಿಸ್ಟರ್ನ ಮೌಲ್ಯಮಾಪನವನ್ನು ನಡೆಸಿ ಫಲಿತಾಂಶವನ್ನು ಈವರೆಗೆ ನೀಡದೆ ಚಿಲ್ಲಾಟವಾಡುತ್ತಿದ್ದಾರೆ. ಎಲ್ಲ ಸಮಸ್ಯೆಗಳಿಗೆ ಮಂಗಳೂರು ವಿವಿಯ ಕುಲಪತಿ ಹಾಗೂ ಪರೀಕ್ಷಾಂಗ ಕುಲ ಸಚಿವರು ಕಾರಣ ಎಂದು ದೂರಿದರು. ಇಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆ ಏನಿದೆ ಅವುಗಳ ಬಗ್ಗೆ ಹೋರಾಟ ಮಾಡಲಿಕ್ಕೆ ಮುಂದೆ ಬಂದಂತಹ ಸಂದರ್ಭದಲ್ಲಿ ನಾವುಗಳು ಶಾಂತಿಯುತ ಹೋರಾಟಕ್ಕೆ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಒಂದು ಇಂಟಿಮೇಷನ್ ಅನ್ನು ಕೂಡ ಕೊಟ್ಟಿದ್ವಿ.
ಆ ಶಾಂತಿಯುತವಾಗಿ ನಾವು ಇಲ್ಲಿ ಮುತ್ತಿಗೆ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಿರುವಾಗ ನಮ್ಮನ್ನು ಅಲ್ಲೇ ತಡೆಯುವ ಪ್ರಯತ್ನವನ್ನು ಮಾಡಿದ್ರು. ಆ ತಡೆಯುವ ಪ್ರಯತ್ನಕ್ಕಾಗಿ ನಾವು ಮುಂದೆ ಬಂದು ಇಲ್ಲಿ ಬಂದು ಬಂದದ್ದು ಹೊರತು ಯಾರನ್ನೂ ಕೂಡ ಇಲ್ಲಿ ಗಲಭೆ ಮಾಡುವಂತಹ ವಿದ್ಯಾರ್ಥಿ ಪರಿಷತ್, ವಿದ್ಯಾರ್ಥಿ ಸಂಘಟನೆ, ವಿದ್ಯಾರ್ಥಿ ಪರಿಷತ್ ಅಲ್ಲ. ಈ ಹಿಂದೆ ಕೂಡ ಎಲ್ಲಿಯೂ ಕೂಡ ವಿದ್ಯಾರ್ಥಿ ಪರಿಷತ್ ಗಲಭೆಗಳ ಮೂಲಕ ಒಂದು ತನಗೆ ಹೆಸರನ್ನು ಪಡೆದುಕೊಂಡದ್ದು ಇಷ್ಟರವರೆಗೆ ಇತಿಹಾಸದಲ್ಲಿ ಇಲ್ಲ ವಿದ್ಯಾರ್ಥಿ ಪರಿಷತ್ನಲ್ಲಿ. ಹಾಗಾಗಿ ಏನು ವಿದ್ಯಾರ್ಥಿಗಳ ಸಮಸ್ಯೆ ಏನಿದೆ, ಇದು ನಾವು ಮೊದಲನೇ ಬಾರಿಗೆ ಹೋರಾಟ ಮಾಡ್ತಾ ಇರುವುದಲ್ಲ. ಕುಂದಾಪುರದಲ್ಲಿ 5,000 ಸಂಖ್ಯೆಯಲ್ಲಿ ಸೇರಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡಿದ್ರು. ವಿಭಾಗದ ವಿವಿಧ ಕಡೆಗಳಲ್ಲಿ, ತಾಲೂಕು ಶಾಖೆಗಳಲ್ಲಿ, ನಗರ ಶಾಖೆಗಳಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡಿದ್ರು. ಯಾತಕ್ಕಾಗಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳಿಗೆ ಸಿಗಬೇಕಾದಂತಹ ರಿಸಲ್ಟ್ಗಳು, ವಿದ್ಯಾರ್ಥಿಗಳು ಒಂದನೇ ವರ್ಷದ ರಿಸಲ್ಟ್, ಎರಡನೇ ವರ್ಷದ, ಈಗ ಮೂರನೇ ಸೆಮಿಸ್ಟರ್ ಪ್ರಾರಂಭ ಆಗಿದ್ರು ಕೂಡ ಅವರಿಗೆ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಸಿಗ್ತಾ ಇಲ್ಲ. ಹಾಗಿದ್ದ ಸಂದರ್ಭದಲ್ಲಿ ನಾವು ವಿದ್ಯಾರ್ಥಿಗಳು ನ್ಯಾಯಕ್ಕಾಗಿ ಕೇಳುವುದು ತಪ್ಪ? ಇಂತಹ ವಿಷಯವನ್ನು ಇಟ್ಕೊಂಡು ಈಗ ಸ್ಕಾಲರ್ಶಿಪ್ನಿಂದಲೇ ಕಲಿತಾ ಇರುವಂತಹ, ಸಚಿನ್ ಅವರು ಹೇಳಿದಾಗೆ ಸ್ಕಾಲರ್ಶಿಪ್ನಿಂದಲೇ ಕಲಿತಾ ಇರುವಂತಹ ಅನೇಕ ವಿದ್ಯಾರ್ಥಿಗಳಿದ್ದಾರೆ. ಅಂತಹ ವಿದ್ಯಾರ್ಥಿಗಳಿಗೆ ಈ ಯೂನಿವರ್ಸಿಟಿ ಎಂತಹ ಒಂದು ಪರಿಸ್ಥಿತಿಯನ್ನು ಈಗ ತಂದು ಒಡ್ಡಿದೆ ಅಂತ ಹೇಳಿದ್ರೆ ಅದೆಲ್ಲ ನಾವೀಗ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಹಾಗಾಗಿ ನಾವು ಮುತ್ತಿಗೆ ಹಾಕಿರುವ ಪ್ರಮುಖ ಉದ್ದೇಶ ಏನಂತ ಹೇಳಿದ್ರೆ, ಈ ರಿಸಲ್ಟ್ಗೆ ಒಂದು ಶಾಶ್ವತ ಪರಿಹಾರವನ್ನು ಈ ಸಿಂಡಿಕೇಟ್ ಸಭೆ ಮುಗಿಯೋದ್ರೊಳಗೆ ಸಿಗಬೇಕೆನ್ನುವಂತಹ ಆಗ್ರಹವನ್ನು ಇಟ್ಕೊಂಡು ವಿದ್ಯಾರ್ಥಿ ಪರಿಷತ್ ಇಂದು ಈ ಸಿಂಡಿಕೇಟ್ ಸಭೆಗೆ ಮುತ್ತಿಗೆ ಹಾಕುವಂತಹ ಪ್ರಯತ್ನಕ್ಕೆ ಕೈ ಹಾಕಿದೆ. ಎಲ್ಲ ಸಮಸ್ಯೆಗಳಿಗೆ ಕುಲಸಚಿವರೇ ಕಾರಣ ಎಂಬ ಆರೋಪಕ್ಕೆ ಭಾವುಕರಾದ ಪರೀಕ್ಷಾಂಗ ಕುಲಸಚಿವ ಪ್ರೊಫೆಸರ್ ಪಿ ಎಸ್ ಧರ್ಮ ಮಾತನಾಡಿ, ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸುತ್ತಾ ಫಲಿತಾಂಶ ವಿಳಂಬಕ್ಕೆ ಪರೀಕ್ಷಾಂಗ ಕುಲಸಚಿವರ ರಾಜೀನಾಮೆ ಆಗ್ರಹಿಸುತ್ತಿದ್ದಾರೆ. ನನ್ನಿಂದ ಸಮಸ್ಯೆ ಆಗಿದ್ದು ಪರಿಹಾರ ದೊರಕುವುದಾದರೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಲು ಸಿದ್ಧನಿದ್ದೇನೆ ಎಂದರು. ನನ್ನೆ ಕುಂದಾಪುರದಲ್ಲಿ ಆಯಿತು, ಫಲಿತಾಂಶ ಕೊಟ್ಟಿಲ್ಲ ಅಂತ ನೀವು ನನ್ನ ಮೊದಲನೇ ಟಾರ್ಗೆಟ್ ಮಾಡಿದ್ರಿ. ಇಡೀ ವ್ಯವಸ್ಥೆಯನ್ನು ನೀವು ಯಾರು ಅರ್ಥ ಮಾಡಿಕೊಂಡಿಲ್ಲ. ಪರೀಕ್ಷಾಂಗ ಕುಲಸಚಿವರದ್ದು ರಾಜೀನಾಮೆಗೆ ಆಗ್ರಹ ಪಡಿಸಿದ್ರು, ಅಲ್ಲಿ ನಾನೀಗ ಅದನ್ನು ಮಾಡ್ತಾ ಇದ್ದೇನೆ. ಇವತ್ತು ಸ್ನೇಹಿತರು ಬಂದಿದ್ದೀರಿ, ನೀವು ರಾಜೀನಾಮೆ ಕೇಳಿಲ್ಲ ಆದರೆ ವಾಸ್ತವಿಕವಾಗಿ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಮಂಗಳೂರು ವಿಶ್ವವಿದ್ಯಾನಿಲಯ ಹೋರಾಟ ಮಾಡ್ತಾ ಇದೆ, ಅದು ಕನ್ಸರ್ನ್ ಮಾಡ್ತಾ ಇಲ್ಲ ಅಂತಲ್ಲ. ನೀವು ನೆನಪಿಟ್ಕೊಳ್ಳಿ, ಒಂದು ದಿವಸ ಸಿ ಎಲ್ ಹಾಕದೆ ನನ್ನ ಸ್ಟಾಫ್ಗಳು ಕೆಲಸ ಮಾಡ್ತಾ ಇದ್ದಾರೆ. ವಿ ಆರ್ ನಾಟ್ ಏಬಲ್ ಟು ಡೂ ಇಟ್ ಬಿಕಾಸ್ ಯು ಸಿಎಂ ಇಸ್ ನಾಟ್ ಅಲೋವಿಂಗ್ ಅಸ್. ನಿಮ್ಮ ಜೊತೆ ಯಾವುದು ಸುಳ್ಳು ಹೇಳುವುದಿಲ್ಲ. ನಮ್ಮ ತಾಂತ್ರಿಕ ಸಮಿತಿ ಜೊತೆಗೆ ದಯವಿಟ್ಟು ಕೂತ್ಕೊಳ್ಳಿ. ಒಬ್ಬ ವಿದ್ಯಾರ್ಥಿಯ ರಿಸಲ್ಟ್ ಅನ್ನು ನಾವು ಜನರೇಟ್ ಮಾಡಬೇಕಾದ್ರೆ ನಿಮಗೆ ಅಂಕಪಟ್ಟಿಯನ್ನು ನಿಮ್ಮ ಮಾರ್ಕ್ಸ್ ಅನ್ನು ತಯಾರು ಮಾಡಿದವರ ಐಡೆಂಟಿಟಿಯನ್ನು ನಾವಲ್ಲಿ ಲೋಡ್ ಮಾಡಬೇಕು. ಎಂಎಲ್ ಶೀಟ್ ಅನ್ನು ಸ್ಕ್ಯಾನ್ ಮಾಡಿ ಹಾಕಬೇಕು. ಸ್ಕ್ಯಾನ್ ಮಾಡಿದ ಪ್ರಾಬ್ಲಮ್ ಆದರೆ ರಿವೀವರ್ದು ಕೂಡ ನಾವು ಲೆಕ್ಕವನ್ನು ಡಾಕ್ಯುಮೆಂಟ್ ಮಾಡಿ ನಾವು ಸ್ಕ್ಯಾನ್ ಮಾಡಬೇಕು. ಒಬ್ಬ ವಿದ್ಯಾರ್ಥಿಗೆ ನಾವು 6 ಜನರ ವಿದ್ಯಾರ್ಥಿ ಕೆಲಸವನ್ನು ಮಾಡಬೇಕು. ಅಲ್ಲಿಂದ ಸರ್ವರ್ ಕೆಲಸ ಮಾಡ್ತಾ ಇಲ್ಲ, ಸರ್ಕಾರದ ವಿರುದ್ಧ ಮಾತಾಡ್ತಾ ಇಲ್ಲ. ನಾನು ವಾಸ್ತವ ನಮ್ಮ ವಿದ್ಯಾರ್ಥಿ ಸ್ನೇಹಿತರಿಗೆ ಗೊತ್ತಿರಲಿ. ಇಷ್ಟಾಗಿದ್ರೂ ಕೂಡ ಇದು ನಾನೇ ತಪ್ಪು ಮಾಡ್ತಾ ಇದ್ದೀನಿ ಅಂತಂದ್ರೆ ಗೌರವಾನ್ವಿತ ಕುಲಪತಿಗೆ ತುಂಬಾ ಗೌರವ ಕೊಟ್ಟು ನನ್ನ ರೆಸಿಗ್ನೇಷನ್ ಅನ್ನು ಕೊಟ್ಟು ನಾನು ಇವತ್ತು ವಿಶ್ವವಿದ್ಯಾಲಯದಿಂದ ತೆರಳುತ್ತಾ ಇದ್ದಾನೆ. ಯಾಕಂತಂದ್ರೆ ಇದು ನನ್ನಿಂದ ಆಗಿದೆ ಅಂತಾದ್ರೆ ಇದಕ್ಕೊಂದು ನೈತಿಕ ಹೊಣೆಗಾರಿಕೆ ಹೊತ್ಕೊಂಡು ವಿಶ್ವವಿದ್ಯಾಲಯದ ಗೌರವವನ್ನು ಉಳಿಸೋದು ನನ್ನ ಕೆಲಸ. ಐ ಆಮ್ ಡೂಯಿಂಗ್ ದಿಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಹೆಲ್ಪ್. ಈ 3 ಸಮಸ್ಯೆಗಳಿಗೆ ನಿಮಗೆ 25 ಒಳಗಡೆ ಸದನ ನಡೀತಾ ಇದೆ. ಸ್ಕಾಲರ್ಶಿಪ್ ಸರ್ಕಾರಕ್ಕೆ ಸಂಬಂಧಪಟ್ಟದ್ದು ನಮ್ಮ ಕೈನಲ್ಲಿ ಇಲ್ಲ, ಅದಕ್ಕೆ ಸರ್ಕಾರ ತೀರ್ಮಾನ ತಗೊಳ್ಳುತ್ತದೆ. ಅಂಕಪಟ್ಟಿ ವಿತರಣೆ ಮಾಡೋದು ಈಗಾಗಲೇ ಇವರ ಸಹಾಯದಿಂದ ನಮ್ಗೆ ಅಂಕಪಟ್ಟಿ ಬಂದಿದೆ. ವಿ ವಿಲ್ ಪ್ರಿಂಟ್ ಇಟ್ ಅಂಡ್ ಗಿವ್ ಟು ಯು. 3 ಮೊದಲ ಸೆಮಿಸ್ಟರ್ದು ಅದು ಯಾಕೆ ಕೊಡ್ತೀವಿ ಅಂತಂದ್ರೆ ಮೌಲ್ಯಮಾಪನ ಆಗಿದೆ. 2 ಮತ್ತು 4 ನಮ್ಮ ಅಧ್ಯಾಪಕ ಮಿತ್ರರು ಒಂದು ಕಡೆ ಕ್ಲಾಸ್ ಮಾಡ್ತಾ ಇದ್ದಾರೆ. ನಮ್ಮ ಪತ್ರಿಕೆ ನಿಮ್ಮದೇ ಕಾಲೇಜಿನಲ್ಲಿದೆ. ನಿಮಗೆ ಕ್ಲಾಸ್ ಮಾಡಿ ಬೆಳಿಗ್ಗೆ ಮಧ್ಯಾಹ್ನ ಮೇಲೆ ಬಂದು ಅವರು ವ್ಯಾಲ್ಯೂಯೇಷನ್ ಮಾಡಬೇಕು. ಯಾಕಂದ್ರೆ ನಮ್ಮ ಅಕಾಡೆಮಿಕ್ ಕ್ಯಾಲೆಂಡರ್ ವ್ಯಾಲ್ಯೂಯೇಷನ್ಗೆ ಟೈಮ್ ಕೊಡಲಿಲ್ಲ. ಸರ್ಕಾರದೇ ಅದು ಅಕಾಡೆಮಿಕ್ ಕ್ಯಾಲೆಂಡರ್, ಸರ್ಕಾರದೇ ಕ್ಯಾಲೆಂಡರ್ ಅದು. ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಈ 3 ವಿಷಯವನ್ನು ನಿಮ್ಮ ಜೊತೆಗೆ ಇಟ್ಟು ನೈತಿಕ ಹೊಣೆಯನ್ನು ಹೊತ್ತುಕೊಂಡು ನಾನು ತೆರಳುತ್ತಾ ಇದ್ದೇನೆ. ಯಾವುದೇ ಕಾರಣಕ್ಕಾಗಿ ವಿಶ್ವವಿದ್ಯಾಲಯ ನಿಮ್ಮ ಭವಿಷ್ಯದಲ್ಲಿ ಆಟ ಆಡಲಿಲ್ಲ. ನಿಮಗೆ ಸಹಾಯವೇ ಮಾಡಿದೆ. ಇಲ್ಲಿ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ದಯವಿಟ್ಟು ಕ್ಷಮಿಸಿ. ಯಾಕಂದ್ರೆ ಅವರು ಡ್ಯೂಟಿ ಮಾಡ್ತಾ ಇದ್ರೆ ತಾವು ತಮ್ಮ ಪರೀಕ್ಷಾಂಗ ಕುಲಸಚಿವರ ಭರವಸೆಯ ಮೇರೆಗೆ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆಯಿಂದ ಹಿಂದಕ್ಕೆ ಸರಿದರು. ಎಬಿವಿಪಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಸಚಿನ್ ಕುಲಗೇರಿ, ತಾಲೂಕು ಸಂಚಾಲಕ ಆದರ್ಶ್ ಉಪ್ಪಾರ, ಜಿಲ್ಲಾ ಸಂಚಾಲಕ ಶೇ ಶೆಟ್ಟಿ ಮೊದಲಾದವರು ಪ್ರತಿಭಟನೆಯಲ್ಲಿದ್ದರು.